ನಮಸ್ಕಾರ ವೀಕ್ಷಕರೇ, ಹಾಲು ಹಾದಿ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರ ಹಾರೈಕೆ ಸದಾ ನನ್ನೊಂದಿಗೆ ಇರುತ್ತದೆ ಎಂದು ಭಾವಿಸುತ್ತಾ ಇಂದಿನ ಕಥೆಯನ್ನು ಪ್ರಾರಂಭಿಸುತ್ತಿದ್ದೇನೆ. ಕಥೆಯ ಹೆಸರು ಪ್ರೀತಿ ನೀನಿಲ್ಲದೆ ಹೋದಾಗ. ಅದೊಂದು ದೊಡ್ಡ ಶ್ರೀಮಂತ ಕುಟುಂಬದಲ್ಲಿ ಸೌಂದರ್ಯ ಎಂಬ ಹೆಸರಿನ ಯುವತಿ ಇದ್ದಳು. ವಿದ್ಯಾವಂತೆ ಹಾಗೂ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿಯೇ ಆಗಿದ್ದಳು. ಒಬ್ಬಳೇ ಮಗಳಾಗಿದ್ದರಿಂದ ಅವಳಿಗೆ ಯಾವುದಕ್ಕೂ ಕೊರತೆ ಆಗದಂತೆ ತಂದೆ ತಾಯಿಗಳು ಅವಳನ್ನು ಬೆಳೆಸಿದ್ದರು. ಅದೇ ಊರಿನ ಒಂದು ಬಡ ಕುಟುಂಬದಲ್ಲಿ ಸತೀಶ ಎಂಬ ಯುವಕನಿದ್ದನು. ಶ್ರೀಮಂತರಲ್ಲದಿದ್ದರೂ ಹೃದಯ ವಿಶಾಲವಾಗಿತ್ತು. ಬಡತನದಲ್ಲಿದ್ದರೂ ಸುಖಮಯ ಜೀವನ ನಡೆಸುತ್ತಿದ್ದರು. ತಂದೆ, ತಾಯಿ, ಅಣ್ಣ, ತಂಗಿ ಎಂಬ ತುಂಬು ಕುಟುಂಬದಲ್ಲಿ ಸಂತಸವಾಗಿದ್ದರು. ಸತೀಶ ವಿದ್ಯಾವಂತನಾಗಿದ್ದರೂ ಸರಿಯಾದ ನೌಕರಿ ಸಿಗದ ಕಾರಣ ಮತ್ತು ಮನೆಯಲ್ಲಿ ಬಡತನವಿದ್ದುದರಿಂದ ಜೀವನೋಪಾಯಕ್ಕಾಗಿ ತೋಟದ ಕೆಲಸಕ್ಕೆಂದು ಸೌಂದರ್ಯಳ ಮನೆಗೆ ಬರುತ್ತಿದ್ದ ಸತೀಶ ಸೌಂದರ್ಯಳ ಸೌಂದರ್ಯಕ್ಕೆ ಮರುಳಾಗಿದ್ದ. ಆದರೆ ಎಂದೂ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿರಲಿಲ್ಲ, ಹದ್ದು ಮೀರಿ ವರ್ತಿಸಿರಲಿಲ್ಲ. ಸೌಂದರ್ಯ ಸತೀಶನನ್ನು 2 ವರ್ಷಗಳಿಂದ ಬಲ್ಲವಳಾಗಿದ್ದಳು. ಅವಳಿಗೂ ಸತೀಶನೆಂದರೆ ಅಚ್ಚುಮೆಚ್ಚು. ಅವನ ನಯ ವಿನಯಗಳಿಂದಾಗಿ ಮನೆಯವರೆಲ್ಲ ವಿಶ್ವಾಸ ಗಳಿಸಿದ್ದ. ಹಾಗಾಗಿ ಮನೆಯ ಎಲ್ಲರ ಜೊತೆಗೆ ಸಲುಗೆ ಇಂದಿದ್ದ ಸತೀಶ ದಿನ ಕಳೆದಂತೆ ಸೌಂದರ್ಯಳಿಗೆ ಹತ್ತಿರವಾಗತೊಡಗಿದ. ಸತೀಶ ಮತ್ತು ಸೌಂದರ್ಯ ಇಬ್ಬರೂ ಅವರಿಗೇ ಗೊತ್ತಿಲ್ಲದಂತೆ ಒಬ್ಬರನ್ನೊಬ್ಬರು ಇಷ್ಟಪಡತೊಡಗಿದರು. ಆದರೆ ಮೌನವಾಗಿದ್ದುಕೊಂಡು ಎಂದೂ ಈ ವಿಷಯವನ್ನು ವ್ಯಕ್ತಪಡಿಸಿಕೊಳ್ಳಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ದಿನ ಹರೀಶ ಸೌಂದರ್ಯಳ ಮನೆಗೆ ಬಂದು ಅವಳ ತಂದೆಯ ಬಳಿ, ನಿಮ್ಮ ಮಗಳಿಗೆ ತಲೆ ಕೆಟ್ಟಿದೆ, ಪ್ರೀತಿ ಪ್ರೇಮ ಎಂದು ನನ್ನ ಹಿಂದೆ ಬಿದ್ದಿದ್ದಾಳೆ, ನೀವಾದರೂ ಅವಳಿಗೆ ಬುದ್ಧಿ ಹೇಳಿ ಸರಿಪಡಿಸಿ, ಯಾವುದಾದರೂ ಒಳ್ಳೆಯ ಹುಡುಗನನ್ನು ನೋಡಿ ವಿವಾಹ ಮಾಡಿ, ನನ್ನ ತಂಟೆಗೆ ಬರಬೇಡಿ ಎಂದು ಹೇಳಿ ಎನ್ನುತ್ತಾ ಸೌಂದರ್ಯಳ ಕಡೆ ತಿರುಗಿಯೂ ನೋಡದೆ ಅಲ್ಲಿಂದ ಹೊರಟು ಹೋದನು. ಇದ್ದಕ್ಕಿದ್ದಂತೆ ಅವನಲ್ಲಿನ ಬದಲಾದ ವರ್ತನೆ ಸೌಂದರ್ಯಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಇದನ್ನು ಕೇಳಿದ ತಕ್ಷಣ ಸೌಂದರ್ಯ ಕಲ್ಲಿನಂತಾಗಿ ಹೋದಳು. ಆಗ ಸೌಂದರ್ಯ ಒಂದು ಪತ್ರದಲ್ಲಿ ಹೀಗೆಂದು ಬರೆದಳು: 2 ವರ್ಷಗಳಿಂದ ನಾವಿಬ್ಬರು ಚೆನ್ನಾಗಿದ್ದೆವು. ನಿಜವಾಗಿಯೂ ನನಗೆ ನಿನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲು ಸಾಧ್ಯವಿಲ್ಲ. ಆದಷ್ಟು ಬೇಗ ನಿನ್ನನ್ನು ವಿವಾಹವಾಗಿ ಸಂತೋಷದಿಂದ ಇರಬೇಕೆಂದು ಕನಸು ಕಂಡಿದ್ದೆ. ಆದರೆ ನಿನ್ನ ಈ ಬದಲಾವಣೆ ನನಗೆ ನಿಜಕ್ಕೂ ನಂಬಲು ಅಸಾಧ್ಯವಾಗುತ್ತಿದೆ. ಗೊತ್ತಿಲ್ಲ ನನಗೆ, ನೀನೇಕೆ ಹೀಗಾದೆ? ನಿನ್ನ ಈ ಬದಲಾವಣೆಗೆ ಕಾರಣ ಏನೆಂದೂ ತಿಳಿಯುತ್ತಿಲ್ಲ. ನಾನೇನಾದರೂ ತಪ್ಪು ಮಾಡಿದೆನಾ? ಹಾಗೇನಾದರೂ ಇದ್ದಲ್ಲಿ ನೀನು ನನಗೆ ತಿಳಿಸಬಹುದಿತ್ತು. ಆದರೆ ನೀನು ಹಾಗೆಲ್ಲ ನನ್ನ ಅಪ್ಪನ ಮುಂದೆ ಏಕೆ ಮಾತನಾಡಿದೆ? ನೀನು ಮಾತನಾಡಿದ ಪ್ರತಿಯೊಂದು ಪದಗಳು ನನ್ನಲ್ಲಿ ಪ್ರಶ್ನೆಗಳಾಗಿಯೇ ಉಳಿದಿವೆ. ಏನು ಮಾಡಬೇಕೆಂದು ನನಗೇನೂ ತಿಳಿಯುತ್ತಿಲ್ಲ. ನಿನ್ನನ್ನು ಒಮ್ಮೆ ಕಂಡು ಮಾತನಾಡಿಸಲು ನೀನು ಅವಕಾಶವೇ ನೀಡಲಿಲ್ಲ. ಇಲ್ಲ ಇಲ್ಲ, ಇನ್ನು ನಾನು ಕಾಯಲಾರೆ. ನಿನ್ನ ಬಿಟ್ಟು ಬದುಕಿರುವ ಶಕ್ತಿಯು ನನಗಿಲ್ಲ. ಈ ಪತ್ರ ಓದಿದಾಗ ನಿನಗೆ ಕಣ್ಣಿನಲ್ಲಿ ನೀರು ಬಂದರೆ ಅದಕ್ಕೆ ನಾ ಕಾರಣ ಅಲ್ಲ. ಏಕೆಂದರೆ ನನಗೆ ಗೊತ್ತಿಲ್ಲದಂತೆ ಅಪ್ಪ ನನಗೆ ಬೇರೊಬ್ಬನೊಂದಿಗೆ ವಿವಾಹ ಮಾಡಲು ದಿನಾಂಕ ನಿಗದಿಪಡಿಸಿದ್ದಾರೆ. ಇನ್ನೆರಡು ದಿನಗಳಲ್ಲಿ ನನ್ನ ಮದುವೆಯೂ ಇದೆ. ವಿಷಯವೂ ನನಗೆ ತಿಳಿದಿರಬಹುದು ಎಂದು ಭಾವಿಸುತ್ತೇನೆ. ಸಾಕು, ಇನ್ನು ನಿನ್ನನ್ನು ಬಿಟ್ಟು ನಾನು ಜೀವಿಸಲಾರೆ. ಈ ಪತ್ರ ಓದುತ್ತಿದ್ದಂತೆ ಸತೀಶ ಬಿಕ್ಕಿ ಬಿಕ್ಕಿ ಅಳುತ್ತಾ ಸೌಂದರ್ಯ ಸೌಂದರ್ಯ ಎಂದು ಅವಳ ಮನೆ ತಲುಪುವಷ್ಟರಲ್ಲಾಗಲೇ ತಡವಾಗಿದ್ದು ಸೌಂದರ್ಯಳು ತೆಗೆದುಕೊಂಡಿದ್ದ ಆತುರದ ನಿರ್ಧಾರದಿಂದ ಅವಳಾಗಲೇ ಇನ್ನೆಂದೂ ಬಾರದ ಲೋಕಕ್ಕೆ ಹೋಗಿದ್ದಳು. ಸೌಂದರ್ಯಳ ತಂದೆ ಸತೀಶನ ಈ ಪ್ರೀತಿಯ ವಿಷಯ ತಿಳಿದು, ಸತೀಶ ನೀನು ಅವಳನ್ನು ಮರೆಯಲೇಬೇಕು, ಅವಳ ಎದುರಲ್ಲಿ ಬಂದು ನಿಂತು ನೀನು ಅವಳನ್ನು ಪ್ರೀತಿ ಮಾಡುತ್ತಿಲ್ಲ ಎಂದು ಹೇಳಬೇಕು. ಏಕೆಂದರೆ ನಾಡಿದ್ದು ನಾವು ನಮ್ಮ ಯೋಗ್ಯತೆಗೆ ತಕ್ಕಂತಿರುವ ಶ್ರೀಮಂತ ವರನೊಂದಿಗೆ ಅವಳ ವಿವಾಹವನ್ನು ಮಾಡಲಿದ್ದೇವೆ. ನೀನು ಹಾಗೆ ಹೇಳದಿದ್ದರೆ ನಿನ್ನ ಇಡೀ ಕುಟುಂಬವನ್ನು ನಾನು ಸರ್ವನಾಶ ಮಾಡುತ್ತೇನೆ ಎಂದು ಧಮಕಿ ಹಾಕಿದ್ದನು. ಸತೀಶನಿಗೆ ಬೇರೆ ದಾರಿ ಇರಲಿಲ್ಲ.
ಸೌಂದರ್ಯಳೊಂದಿಗೆ ಹಾಗೆ ವರ್ತಿಸಬೇಕಾಯಿತು. ತನ್ನ ಒಬ್ಬಳೇ ಮಗಳನ್ನು ಸತೀಶನಿಗೆ ಮದುವೆ ಮಾಡಿಕೊಡಬಾರದೆಂದು ತಂದೆ ಮಾಡಿದ ಉಪಾಯ ಮಗಳನ್ನೇ ಶಾಶ್ವತವಾಗಿ ಕಳೆದುಕೊಳ್ಳುವಂತೆ ಮಾಡಿತು. ಸೌಂದರ್ಯಳ ಅಪ್ಪನು ಬದುಕಿದ್ದು ಸತ್ತವನಂತಾದ. ಸ್ನೇಹಿತರೆ, ಈ ಕಥೆಯ ನೀತಿ ಏನೆಂದರೆ, ನಾವು ಎಂದಿಗೂ ನಮ್ಮದೇ ಹಠ ಸಾಧನೆ ಮಾಡುವುದು ಒಳ್ಳೆಯದಲ್ಲ. ಮಕ್ಕಳಿಗಾಗಿ ಕೆಲವೊಮ್ಮೆ ಕೆಲವು ವಿಷಯಗಳನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಅಥವಾ ಇಬ್ಬರಿಗೂ ತಿಳಿ ಹೇಳಬೇಕಾಗುತ್ತದೆ. ಮಕ್ಕಳು ಕೂಡ ಪೋಷಕರ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವುದು ಒಳ್ಳೆಯದಲ್ಲ. ನಾವು ಬದುಕಿದ್ದರೆ ಏನು ಬೇಕಾದರೂ ಸಾಧಿಸಬಹುದು, ಇಲ್ಲದಿದ್ದರೆ ನಾವು ತೆಗೆದುಕೊಳ್ಳುವ ಆತುರದ ನಿರ್ಧಾರಗಳಿಂದ ಬದುಕಿದ್ದರೂ ವ್ಯರ್ಥವಾಗುವಂತಹ ಇಂತಹ ಅನರ್ಥಗಳು ಸಂಭವಿಸುತ್ತವೆ. ನನ್ನ ಪ್ರಿಯ ಓದುಗರೇ, ನಮ್ಮ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಆಲೋಹಾದಿ ವ್ಲಾಗ್ಸ್.